ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ತಿಂಗಳು ಕೂಡ ಏಕಾದಶಿ ಬರುತ್ತೆ. ಆದರೆ ಧನುರ್ಮಾಸದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ, ಮೋಕ್ಷ ಏಕಾದಶಿ ಅಂತ ಕರೀತಾರೆ. ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಏಕಾದಶಿ ಈ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯು ಈ ಬಾರಿ 2023 ಜನವರಿ 2 ತಾರೀಕಿನಂದು ಸೋಮವಾರದಂದು ಬರ್ತಾ ಇದೆ. ಅವತ್ತಿನ ದಿವಸ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ, ವಿಷ್ಣು ಮತ್ತು ಶ್ರೀಮನ್ನಾರಾಯಣನನ್ನು ಪೂಜಿಸಿ ನಂತರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತಪ್ಪಿದರೆ ವಿಷ್ಣು ದೇವಸ್ಥಾನಗಳಲ್ಲಿ ಉತ್ತರ ಭಾಗದಲ್ಲಿ ಇರುವ ವಿಶೇಷವಾದ ದ್ವಾರ ವೈಕುಂಠ ದ್ವಾರವನ್ನು ಪ್ರವೇಶಿಸಿದರೆ ಮೋಕ್ಷವನ್ನು ಪಡೆದು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ ಇದೆ. ಅಂದರೆ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಅವತಾರ ಮತ್ತು ವೆಂಕಟೇಶ್ವರ ಸ್ವಾಮಿಯ ಅವತಾರವಾದ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರವನ್ನು ವಿಶೇಷವಾಗಿ ನಿರ್ಮಿಸಿರುತ್ತಾರೆ. ಆ ದ್ವಾರದ ಕೆಳಗೆ ಒಂದು ಬಾರಿ ಹೋಗಿ ಬಂದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ. ಈ ವೈಕುಂಠ ಏಕಾದಶಿಯಂದು ನಾವು ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು, ವಿಷ್ಣುವನ್ನು ಪೂಜಿಸುತ್ತೀವಿ. ಜೊತೆಗೆ ವಿಷ್ಣುವಿಗೆ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಶ್ರೇಷ್ಠವಾದ ಪ್ರಿಯವಾದ ಈ ಒಂದು ದೀಪಾರಾಧನೆಯನ್ನು ಆ ದಿನ ಮಾಡಿ, ಅದೇ ಅಕ್ಕಿ ಹಿಟ್ಟಿನ ದೀಪ, ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ವೆಂಕಟೇಶ್ವರ ಸ್ವಾಮಿಗೆ ಮಾಡುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದೀಪಾರಾಧನೆ ಅಂದ್ರೇ ಅಕ್ಕಿ ಹಿಟ್ಟಿನ ದೀಪಾರಾಧನೆ. ವಿಷ್ಣು ದೇವನಿಗೆ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಶನಿವಾರದ ದಿನಗಳಲ್ಲಿ ಈ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾರೆ. ಅದರಲ್ಲೂ ವೈಕುಂಠ ಏಕಾದಶಿ ಎಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ಮತ್ತು ತುಂಬ ಸರಳವಾಗಿಯೇ ನಾವು ಈ ಅಕ್ಕಿ ಹಿಟ್ಟಿನ ದೀಪವನ್ನು ಮನೆಯಲ್ಲೇ ಮಾಡ್ಬೋದು. ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಒಂದು ತಟ್ಟೆ ಇಲ್ಲಾಂದರೆ ಒಂದು ಬೌಲಲ್ಲಿ ತಗೊಳ್ಳಿ. ಅಂದರೆ ನೀವು ಎಷ್ಟು ದೀಪಗಳನ್ನು ಹಚ್ಚಿ ಇಡ್ತೀರಾ, ಎಷ್ಟು ದೀಪಗಳನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ಕೆಲವೊಬ್ಬರು 2 ದೀಪಗಳನ್ನು ಹಚ್ತಾರೆ, ಇನ್ನು ಕೆಲವೊಬ್ಬರು ತುಂಬಾ ದೀಪಗಳನ್ನು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ಇಡ್ತಾರೆ. 2 ದೀಪಗಳನ್ನು ಹಚ್ಚೋದಾದರೆ ನಿಮ್ಗೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ, ಒಂದು ಪ್ಲೇಟಲ್ಲಿ ಇಲ್ಲಾಂದರೆ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ಆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕಿ ಅಕ್ಕಿ ಹಿಟ್ಟಿನ ಕಲಸ್ಕೊಳ್ಳಿ. ನೀರನ್ನು ಹಾಕಿ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಬಾರ್ದು, ಹಾಗಾಗಿ ಹಾಲನ್ನು ಹಾಕಿ ದೀಪಗಳನ್ನು ರೆಡಿ ಮಾಡ್ಕೊಬೇಕು. ಸ್ವಲ್ಪ ಹಾಲನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾದ್ತೀವೋ ಅದೇ ರೀತಿಯಾಗಿ ನಾದ್ಕೊಳ್ಳಿ. ನಂತರ ಒಂದು ಉಂಡೆನ ಮಾಡ್ಕೊಳ್ಳಿ. ಹೆಬ್ಬೆರಳಿನಿಂದ, ನೀವು ಉಂಡೆ ಮಾಡ್ಕೊಂಡಿರ್ತೀರಲ್ಲ, ನಿಮ್ಮ ಹೆಬ್ಬೆರಳಿನಿಂದ ಆ ಉಂಡೆಯ ಮಧ್ಯಭಾಗದಲ್ಲಿ ಒತ್ತಿ ಹಿಡಿದು ಒಂದು ವೃತ್ತಾಕಾರವಾಗಿ ಒಂದು ಓಲನ್ನು ಮಾಡಿ ಆಗ ದೀಪ ರೆಡಿಯಾಗುತ್ತೆ. ದೀಪದ ಆಕಾರವಾಗಿ ನಿಮ್ಮ ಹೆಬ್ಬೆರಳಿನಿಂದನೇ ಮಾಡ್ಕೊಳ್ಳಿ. ಮತ್ತು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡುವುದು ತುಂಬ ಅಂದರೆ ತುಂಬಾ ಶ್ರೇಷ್ಠವಾದದ್ದು. ನೀವು ತುಪ್ಪ ಇಲ್ಲಾಂದರೆ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಿ ದೀಪವನ್ನು ಹಚ್ಬೋದು. ವೈಕುಂಠ ಏಕಾದಶಿ ಎಂದು ಸರಳವಾಗಿಯೇ ಮನೆಯಲ್ಲಿ ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಗೊತ್ತಾಗುತ್ತೆ. ಹಾಗೆಯೇ ನೀವು ಏನು ಅಕ್ಕಿ ಹಿಟ್ಟಿನ ದೀಪವನ್ನು ರೆಡಿ ಮಾಡಿರ್ತೀರೋ ವಿಲೇದೆಲೆ ಮೇಲೆ ಆ ದೀಪವನ್ನು ಹಿಟ್ಟು ಹಚ್ಚಬೇಕು. ಒಂದು ವಿಲೇದೆಲೆಯನ್ನು ತಗೊಂಡು 5 ಕಡೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು. ನೀವು 2 ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ತೀರಾ ಅಂದರೆ 2 ವಿಲೇದೆಲೆಯನ್ನು ತಗೊಳ್ಳಿ, ಒಂದ್ರ ಮೇಲೆ ಒಂದು ದೀಪ, ಇನ್ನೊಂದ್ರ ಮೇಲೆ ಇನ್ನೊಂದು ದೀಪ. ಒಂದು ತಟ್ಟೆಯಲ್ಲಿ ಆ 2 ದೀಪಗಳನ್ನು, ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಟ್ಟು ನೀವು ವೆಂಕಟೇಶ್ವರ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡಿ ಶ್ರದ್ಧೆ ಭಕ್ತಿಯಿಂದ ವೈಕುಂಠ ಏಕಾದಶಿಯಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತವೆ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.